ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ದ್ವಿತೀಯ ಪಿ ಯು ಸಿಯ ಅಂದರೆ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಹಿಂದಿನ ಒಂದು ವಿಡಿಯೋದಲ್ಲಿ ಮೊದಲ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ನಾವು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಭಾರತದ ಇತಿಹಾಸ ಅಧ್ಯಾಯ ಒಂದೇನಿದೆ ಅದರಲ್ಲಿ ಬರುವಂಥ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಎಚ್ ಕೆ. ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಅಧ್ಯಾಯ ಒಂದರಲ್ಲಿ ಬರುವಂಥ ಒಂದು ಅಂಕದ ಪ್ರಶ್ನೆಗಳು ಯಾವುದು ಅಂತ ನಾವು ನೋಡುವಾಗ ಮೊದಲ ಒಂದು ಪ್ರಶ್ನೆ, ಅದರ ಹೆಡ್ಡಿಂಗ್ ಏನಿರುತ್ತೆ ಅಂದರೆ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದು ಪದ ಅಥವಾ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಇದಕ್ಕೆ ಒಂದು ಪದದಲ್ಲಿ ಬರಿಬೋದು ಅಥವಾ ಒಂದು ವಾಕ್ಯದಲ್ಲಿ ಕೂಡ ಉತ್ತರವನ್ನು ಬರಿಬೋದು. ಸಾಧ್ಯವಾದಷ್ಟು ಒಂದು ವಾಕ್ಯದಲ್ಲಿ ಉತ್ತರವನ್ನು ಕೊಟ್ಟರೆ ಸೂಕ್ತವಾಗಿರುತ್ತೆ. ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಗ್ರೀಕ್ ಭಾಷೆಯಿಂದ ಬಂದಿದೆ. ಹಾಗೆ ಎರಡನೇ ಒಂದು ಪ್ರಶ್ನೆ, ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥವನ್ನು ಹೆಸರಿಸಿ ಅಂತಿದೆ. ಪ್ರಾಚೀನ ಕರ್ನಾಟಕದ ಮೇರೆಯನ್ನು ಉಲ್ಲೇಖಿಸುವಂಥ ಗ್ರಂಥದ ಹೆಸರು ಕವಿರಾಜ ಮಾರ್ಗ. ಶ್ರೀ ವಿಜಯ ಬರೆದಿರುವಂಥ ಕವಿರಾಜ ಮಾರ್ಗದಲ್ಲಿ ಒಂದು ಕರ್ನಾಟಕದ ಒಂದು ಮೇರೆಯನ್ನು ಉಲ್ಲೇಖಿಸಲಾಗಿದೆ. ಅದರ ಬಗ್ಗೆ ಮುಂದಿನ ಪ್ರಶ್ನೆ ಇದೆ, ಅದ್ರ ಉತ್ತರವನ್ನು ನೀವು ಕಂಡುಕೋಬೋದು. ಹಾಗೆ ಮೂರನೇ ಒಂದು ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೇನು? ಇದಕ್ಕೆ ಸರಿಯಾದಂಥ ಉತ್ತರ, ನಾಣ್ಯಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ನಾಣ್ಯಶಾಸ್ತ್ರ ಎಂದು ಕರೆಯುವರು. ಅಂದರೆ ನಾಣ್ಯಗಳನ್ನ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವೇ ನಾಣ್ಯಶಾಸ್ತ್ರ ಅಂತ ಹೇಳ್ಬೋದು. ಹಾಗೆ ನಾಲ್ಕನೇ ಒಂದು ಪ್ರಶ್ನೆ, ಉತ್ಖನನ ಎಂದರೇನು? ಇಂಗ್ಲೀಷಲ್ಲಿ ನಾವು ಎಕ್ಸ್ಕವೇಷನ್ ಅಂತ ಕರಿತೇವೆ. ಉತ್ಖನನ ಅಂದ್ರೇನು? ಆಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎನ್ನುವರು. ಹಾಗೆ ಐದನೇ ಒಂದು ಪ್ರಶ್ನೆ, ಹೈವಳೆ ಶಾಸನ ಯಾರ ದಿಗ್ವಿಜಯಗಳನ್ನು ವಿವರಿಸುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ, ಐಹೊಳೆ ಶಾಸನ ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯಗಳನ್ನು ವಿವರಿಸುತ್ತದೆ. ಹಾಗೆ ಆರನೇ ಪ್ರಶ್ನೆ, ಬುದ್ಧ ಚರಿತವನ್ನು ಬರೆದವರು ಯಾರು? ಬುದ್ಧ ಚರಿತ ಒಂದು ಗ್ರಂಥ, ಆ ಗ್ರಂಥವನ್ನು ಬರೆದವರು ಯಾರು ಅಂದಾಗ ಬುದ್ಧ ಚರಿತವನ್ನು ಬರೆದವರು ಅಶ್ವಘೋಷ. ಹಾಗೆ ಏಳನೆಯ ಪ್ರಶ್ನೆ, ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು? ಈ ಒಂದು ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು. ಇದಕ್ಕೆ ಸರಿಯಾದ ಉತ್ತರ, ನ್ಯಾಚುರಲ್ ಹಿಸ್ಟೋರಿಯಾ ಪ್ಲಿನಿಯ ಪ್ರಮುಖವಾದಂಥ ಗ್ರಂಥ ಆಗಿದೆ. ಇದಿಷ್ಟು ಕೂಡ ಅದೇ ಒಂದರಲ್ಲಿ ಬರುವಂಥ ಒಂದು ಅಂಕದ ಪ್ರಮುಖವಾದಂಥ ಪ್ರಶ್ನೆಗಳು. ಹಾಗೆ ಮುಂದಿನ ಒಂದು ಭಾಗದಲ್ಲಿ ನಾವು ಎರಡು ಅಂಕದ ಪ್ರಶ್ನೆಗಳನ್ನ ನೋಡೋಣ. ಇದರಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡು ಅಥವಾ ಎರಡು ಪದಗಳಲ್ಲಿ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಇಲ್ಲಿ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ. ಮೊದಲನೇ ಪ್ರಶ್ನೆ, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನು ಹೆಸರಿಸಿ. ನೀವು ಪಾಠಗಳನ್ನ ನೋಡಿದರೆ ಅದರ ಉತ್ತರ ಗೊತ್ತಿರುತ್ತೆ. ಒಂದು ಕಣಿವೆ ಖೈಬರ್ ಕಣಿವೆ ಮತ್ತು ಬೋಲಾನ್ ಕಣಿವೆ. ಖೈಬರ್ ಮತ್ತು ಬೋಲಾನ್ ಕಣಿವೆಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ. ಹಾಗೆ ಎರಡನೇ ಒಂದು ಪ್ರಶ್ನೆ, ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ, ಸಮುದ್ರದಿಂದ ಉತ್ತರಕ್ಕೆ ಹಾಗೂ ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ ಅಂತೇಳಿ ಆ ಒಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಅಂದರೆ ಅರಬ್ಬಿ ಸಮುದ್ರ ಇರ್ಬೋದು ಅಥವಾ ಹಿಂದೂ ಮಹಾಸಾಗರದಿಂದ ಉತ್ತರಕ್ಕಿರುವಂಥ ಒಂದು ದೇಶ ಇದು. ಹಾಗೆ ಹಿಮಾಲಯದಿಂದ ದಕ್ಷಿಣಕ್ಕಿರುವಂಥ ಒಂದು ಭಾಗ ಆಗಿದೆ, ಇದೇ ಭಾರತ ಅಂತೇಳಿ ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ಮೂರನೇ ಒಂದು ಪ್ರಶ್ನೆ, ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ತಿಳಿಸಿ. ಭಾರತದ ಯಾವುದಾದ್ರೂ ಎರಡು ಹೆಸರುಗಳಂದಾಗ ಇತರ ಹೆಸರುಗಳನ್ನ ಹೇಳಬೇಕಾಗತ್ತೆ. ಭಾರತಕ್ಕೆ ಭರತಖಂಡ ಅಂತ ಕರಿತೇವೆ, ಭರತ ವರ್ಷ ಅಂತ ಕರಿತೇವೆ, ಇಂಡಿಯಾ ಅಂತ ಕರಿತೇವೆ, ಜಂಬೂ ದ್ವೀಪ ಅಂತ ಕರಿತೇವೆ, ಹಿಂದೂಸ್ತಾನ ಅಂತ ಬೇರೆ ಬೇರೆ ಹೆಸರುಗಳಿದೆ. ಇಲ್ಲಿ ಯಾವುದಾದ್ರು ಎರಡು ಅಂತ ಕೇಳಿದರೆ ಪರೀಕ್ಷೆಗಳಲ್ಲಿ ಬರೆಯುವಾಗ ನೀವು ಯಾವುದಾದ್ರು ಎರಡು ಹೆಸರುಗಳನ್ನ ಬರೆದ್ರೆ ಸಾಕು. ಇಲ್ಲಿ ಐದು ಹೆಸರುಗಳನ್ನ ಕೊಟ್ಟಿದ್ದೇನೆ, ಅವುಗಳನ್ನ ಬರ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಹಾಗೆ ನಾಲ್ಕನೇ ಒಂದು ಪ್ರಶ್ನೆ, ಭಾರತದ ಯಾವುದಾದರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅಂತಿದೆ. ಯಾವುದಾದ್ರೂ ಎರಡನ್ನು ಬರೆದ್ರೆ ಸಾಕಾಗುತ್ತೆ ಪರೀಕ್ಷೆಗಳಲ್ಲಾದರೆ. ಇಲ್ಲಿ ನಾನು ಆರು ಲಕ್ಷಣಗಳನ್ನ ಕೂಡ ಕೊಟ್ಟಿದ್ದೇನೆ, ಅವುಗಳನ್ನ ಗಮನಿಸ್ಕೊಳ್ಳಿ. ಹಿಮಾಲಯ ಪರ್ವತಗಳು, ಉತ್ತರದ ಬಯಲು ಪ್ರದೇಶ, ಮರುಭೂಮಿ, ಕರಾವಳಿ ತೀರಗಳು, ದಖನ್ ಪ್ರಸ್ಥಭೂಮಿ ಮತ್ತು ಪರ್ವತಗಳು. ಈ ಒಂದು ಅಂಶಗಳನ್ನ ನೆನ್ಪಿಟ್ಕೊಳ್ಳಿ. ಯಾವುದಾದ್ರೂ ಎರಡು ಅಂಶಗಳನ್ನ ಉತ್ತರವನ್ನು ಬರೆದ್ರೆ ಸಾಕಾಗುತ್ತೆ. ಹಾಗೆ
ಐದನೇ ಒಂದು ಪ್ರಶ್ನೆ, ಭಾರತದ ಯಾವುದಾದ್ರೂ ಎರಡು ಪರ್ವತಗಳನ್ನು ಹೆಸರಿಸಿ ಅಂತಿದೆ. ಇಲ್ಲಿ ನಾನು ಕೆಲವು ಪರ್ವತಗಳನ್ನ ಕೊಟ್ಟಿದ್ದೇನೆ, ಅರಾವಳಿ ಪರ್ವತಗಳು, ವಿಂಧ್ಯ ಪರ್ವತಗಳು, ಸಹ್ಯಾದ್ರಿ ಪರ್ವತಗಳು, ಅವುಗಳನ್ನ ನೆನ್ಪಿಟ್ಕೊಳ್ಳಿ. ಯಾವುದಾದ್ರೂ ಎರಡನ್ನು ಪರೀಕ್ಷೆಯಲ್ಲಿ ಬರೆದ್ರೆ ಸಾಕಾಗುತ್ತೆ. ಹಾಗೆ ಆರನೇ ಪ್ರಶ್ನೆ, ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ ಎರಡು ಪ್ರಮುಖ ಧರ್ಮಗಳನ್ನು ಹೆಸರಿಸಿ ಅಂತಿದೆ. ನಮಗೆ ಭಾರತದಲ್ಲಿ ಹುಟ್ಟಿರುವ ಧರ್ಮಗಳು ತುಂಬ ಸುಲಭ ಗೊತ್ತಿರುತ್ತೆ. ಹಿಂದೂ ಧರ್ಮ ಬರೀಬೋದು, ಹಾಗೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ, ಇವುಗಳು ಕೂಡ ಭಾರತದಲ್ಲಿ ಉಗಮಿಸಿದೆ. ಹಾಗಾಗಿ ಅವುಗಳನ್ನ ತುಂಬ ಸುಲಭವಾಗಿ ಬರೀಬೋದು. ಹಾಗೆ ಏಳನೇ ಒಂದು ಪ್ರಶ್ನೆ, ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅಂತ ಇದೆ. ವಿಶ್ವ ಒಂದು ಪರಂಪರೆ ಪಟ್ಟಿಯಲ್ಲಿ ಇರುವಂಥ ಯಾವುದಾದ್ರೂ ಎರಡು ತಾಣಗಳನ್ನ ಹೆಸರಿಸಬೇಕಾಗುತ್ತೆ. ಇದಕ್ಕೆ ಹಂಪಿ ಬರಿಬೋದು, ನಾವು ಕರ್ನಾಟಕದಲ್ಲಿರುವಂಥ ಸ್ಥಳಗಳು ಬರಿಬೇಕಾದ್ರೆ ಹಂಪಿ, ಹೈಹೊಳೆ, ಪಟ್ಟದಕಲ್ಲು, ಹಾಗೆ ಖಜುರಹೋ, ತಾಜ್ಮಹಲ್, ಜಂತರ್ ಮಂತರ್, ಗಯಾ, ಸಾಂಚಿ, ಅಜಂತಾ, ಎಲ್ಲೋರ ಇತ್ಯಾದಿ ಸ್ಥಳಗಳನ್ನು ಬರಿಬೋದು. ಹಾಗೆ ಎಂಟನೇ ಒಂದು ಪ್ರಶ್ನೆ, ಪ್ರಾಚೀನ ಭಾರತದ ಯಾವುದಾದ್ರೂ ಎರಡು ವಿಶ್ವವಿದ್ಯಾನಿಲಯಗಳನ್ನು ತಿಳಿಸಿ ಅಂತಿದೆ. ಯಾವುದಾದ್ರೂ ಎರಡು ಬರೆದ್ರೆ ಸಾಕಾಗುತ್ತೆ, ಇಲ್ಲಿ ಹೆಚ್ಚಾಗಿ ಕೊಟ್ಟಿರ್ತೇನೆ, ನಾನು ಗಮನಿಸ್ಕೊಳ್ಳಿ. ಯಾವುದಾದ್ರೂ ಎರಡನ್ನು ಪ್ರಖ್ಯಾತ ಬರೆದ್ರೆ ಸಾಕು, ನಳಂದ ಇರ್ಬೋದು, ತಕ್ಷಶಿಲ, ಇವು ಪ್ರಖ್ಯಾತವಾದಂಥ ವಿಶ್ವವಿದ್ಯಾನಿಲಯಗಳು. ಹಾಗೆ ಉಜ್ಜಯಿನಿಯಲ್ಲಿತ್ತು, ಪ್ರಯಾಗ, ವಿಕ್ರಮಶಿಲಾ, ಕಾಶಿ, ಕಾಂಚಿ, ಈ ಒಂದು ನಗರಗಳಲ್ಲೂ ಕೂಡ ವಿಶ್ವವಿದ್ಯಾನಿಲಯಗಳು ಇತ್ತು. ಯಾವುದರ ಎರಡನ್ನು ಪರೀಕ್ಷೆಯಲ್ಲಿ ಬರೀಬೋದು. ಹಾಗೆ ಎಂಟನೇ ಒಂದು ಪ್ರಶ್ನೆ ಆದ ನಂತರದಲ್ಲಿ ಒಂಬತ್ತನೇ ಪ್ರಶ್ನೆ ನೋಡೋಣ, ಪ್ರಾಚೀನ ಭಾರತದ ಯಾವುದಾದ್ರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ ಅಂತಿದೆ. ಪ್ರಾಚೀನ ಭಾರತದ ಎರಡು ರಾಜಮನೆತನಗಳು ಅಂದರೆ ಮೌರ್ಯರು ಮತ್ತು ಗುಪ್ತರು, ಹೆಚ್ಚು ಪ್ರಖ್ಯಾತರಾಗಿರುವಂಥವ್ರನ್ನ ಕೊಟ್ಟಿದ್ದೇನೆ. ಹಾಗೆ ಹತ್ತನೇ ಪ್ರಶ್ನೆ, ಮಧ್ಯಕಾಲೀನ ಭಾರತದ ಯಾವುದಾದ್ರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ. ಮಧ್ಯಕಾಲೀನ ಭಾರತದ ಕೇಳಿದ್ದಾರೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ಮಧ್ಯಕಾಲೀನ ಭಾರತ ಅಂತಂದಾಗ ದೆಹಲಿ ಸುಲ್ತಾನರು, ಮೊಘಲರು, ಮರಾಠರು ಪ್ರಮುಖವಾಗಿ ರಾಜಮನೆತನಗಳು. ಹಾಗೆ ಹನ್ನೊಂದನೇ ಪ್ರಶ್ನೆ, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಯವರೆಗೆ ಹಬ್ಬಿತ್ತು? ನೋಡಿ, ಕವಿರಾಜ ಮಾರ್ಗದ ಪ್ರಕಾರ ಉತ್ತರದಲ್ಲಿ ಗೋದಾವರಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಕರ್ನಾಟಕದ ಒಂದು ವ್ಯಾಪ್ತಿ ಹಬ್ಬಿತ್ತು. ಹಾಗೆ ಹನ್ನೆರಡನೇ ಪ್ರಶ್ನೆ, ಕರ್ನಾಟಕವನ್ನು ಆಳಿದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿತಿ ಅಂತಿದೆ. ಇಲ್ಲಿ ನಾನು ಕೆಲವರ ಕೊಟ್ಟಿದ್ದೇನೆ, ಯಾವುದಾದ್ರೂ ಎರಡನ್ನು ಪರೀಕ್ಷೆಯಲ್ಲಿ ಬರೆದ್ರೆ ಸಾಕಾಗುತ್ತೆ. ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಇವರುಗಳು ಕರ್ನಾಟಕವನ್ನು ಆಳಿದ ಪ್ರಮುಖವಂತ ರಾಜಮನೆತನಗಳನ್ನ ಬರಿಬೋದು. ಯಾವುದಾದ್ರೂ ಎರಡನ್ನು ಬರಿಬೋದು. ಹಾಗೆ ಹದಿಮೂರನೇ ಪ್ರಶ್ನೆ, ಕರ್ನಾಟಕದ ಯಾವುದಾದರೂ ಎರಡು ಭೌಗೋಳಿಕ ಲಕ್ಷಣಗಳನ್ನು ತಿಳಿಸಿ ಅಥವಾ ಬರೆಯಿರಿ ಅಂತ ಇದೆ. ಇಲ್ಲಿ ಎರಡನ್ನು ನೋಡುವ ಸಂದರ್ಭದಲ್ಲಿ ನಾಲ್ಕು ಲಕ್ಷಣಗಳನ್ನ ಕೊಟ್ಟಿರ್ತೇನೆ, ಅವುಗಳಲ್ಲಿ ಯಾವುದಾದ್ರೂ ಎರಡನ್ನು ಪರೀಕ್ಷೆಯಲ್ಲಿ ಬರಿಬೋದು. ಕರಾವಳಿ ಪ್ರದೇಶ, ಪಶ್ಚಿಮ ಘಟ್ಟಗಳು, ಮಲೆನಾಡು, ಉತ್ತರ ಮತ್ತು ದಕ್ಷಿಣದ ಬಯಲುಗಳು, ಯಾವುದಾದ್ರೂ ಎರಡನ್ನು ಪರೀಕ್ಷೆಯಲ್ಲಿ ಬರೆದ್ರೆ ಆಗುತ್ತೆ. ಹಾಗೆ ಹದಿನಾಲ್ಕರ ಪ್ರಶ್ನೆ, ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ? ಉತ್ತರ, ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತಕಾಲದ ಘಟನೆಗಳನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ, ಆದ್ದರಿಂದ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಏಕೆಂದರೆ ಇತಿಹಾಸಕಾರರು ಮೂಲಾಧಾರಗಳ ಆಧಾರದಲ್ಲೇ ಆ ಒಂದು ಗತಕಾಲದ ಒಂದು ಘಟನೆಗಳನ್ನು ಪುನರ್ರಚಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಆಧಾರಗಳೇ ಇಲ್ಲ ಅಂದಾಗ ಇತಿಹಾಸ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಹದಿನೈದನೇ ಪ್ರಶ್ನೆ, ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು? ತುಂಬ ಸುಲಭವಾಗಿ ಹೇಳ್ಬೋದು. ಲಿಖಿತ ಆಧಾರಗಳು ಲಭ್ಯವಿರದ ಕಾಲವನ್ನು ನಾವು ಇತಿಹಾಸದ ಒಂದು ಪೂರ್ವಕಾಲವಾದರೆ, ಅಂದರೆ ಲಿಖಿತ ಆಧಾರಗಳು ಲಭ್ಯವಿಲ್ಲದಿರುವಂಥ ಕಾಲ, ಅದನ್ನು ಇತಿಹಾಸದ ಪೂರ್ವಕಾಲ ಅಂತ ಕರಿತೇವೆ. ಹಾಗೆ ಲಿಖಿತ ಆಧಾರಗಳು ಲಭ್ಯವಿರುವಂಥ ಕಾಲವನ್ನು ಇತಿಹಾಸ ಕಾಲ ಅಂತೇಳಿ ಕರಿತೇವೆ. ಲಿಖಿತ ಆಧಾರಗಳು ಲಭ್ಯವಿಲ್ಲ ಅಂದರೆ ಅದು ಇತಿಹಾಸ ಪೂರ್ವಕಾಲ, ಲಿಖಿತ ಆಧಾರಗಳು ಲಭ್ಯವಿದ್ದರೆ ಅದನ್ನು ನಾವು ಇತಿಹಾಸ ಕಾಲ ಅಂತೇಳಿ ಕರಿತೇವೆ. ಹಾಗೆ ಹದಿನಾರನೇ ಪ್ರಶ್ನೆ, ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಯಾವುದಾದರೂ ಎರಡು ಉಪಯೋಗಗಳನ್ನು ತಿಳಿಸಿ ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ, ಒಂದನೇದು ನಾಣ್ಯಗಳು ರಾಜನ ಹೆಸರು, ಬಿರುದುಗಳು, ರಾಜ್ಯದ ಗಡಿ ಇವುಗಳನ್ನು ತಿಳಿಯಲಿಕ್ಕೆ ಉಪಯುಕ್ತವಾಗಿರ್ತವೆ. ಹಾಗೆ ಎರಡನೇ ಒಂದು ಉಪಯೋಗ ಅಂತಂದರೆ ಆ ಕಾಲದ ಒಂದು ಆರ್ಥಿಕ ಒಂದು ಸ್ಥಿತಿಯನ್ನು ತಿಳಿಯಲಿಕ್ಕೆ ಕೂಡ ಇವುಗಳು ಉಪಯುಕ್ತವಾಗಿರ್ತವೆ. ಹಾಗೆ ಆ ಕಾಲದ ಕಲೆ, ಸಾಹಿತ್ಯ, ಅವರ ಲೋಹ ಒಂದು ಶಾಸ್ತ್ರದ ಬಗ್ಗಿನ ಒಂದು ತಿಳುವಳಿಕೆ ಇವೆಲ್ಲವನ್ನು ಕೂಡ ತಿಳಿಯಲಿಕ್ಕೆ ಕೂಡ ಅವುಗಳು ಸಾಧ್ಯ ಆಗುವಂಥದ್ದು ನಾವು ಗಮನಿಸ್ಬೋದು. ಹಾಗೆ ಹದಿನೇಳನೇ ಪ್ರಶ್ನೆ, ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲಾರ್ಹ ಆಧಾರಗಳಾಗಿವೆ ಏಕೆ? ಸರಿಯಾದಂಥ ಉತ್ತರ,
ಶಾಸನಗಳು ಸಾಮಾನ್ಯವಾಗಿ ಘಟನೆಗಳಿಗೆ ಸಮಕಾಲೀನವಾಗಿರ್ತವೆ. ಹಾಗೆ ಎರಡನೇದಾಗಿ ಘಟನೆಗಳೊಂದಿಗೆ ನೇರ ಸಂಬಂಧ ಹೊಂದಿರ್ತವೆ. ಹಾಗಾಗಿ ಇವುಗಳು ಇತಿಹಾಸವನ್ನು ರಚನೆ ಮಾಡುವಲ್ಲಿ ಹೆಚ್ಚು ನಂಬಲಾರಂಥವಂಥ ಮೂಲಾಧಾರಗಳಾಗಿರ್ತವೆ. ಹಾಗೆ 18ನೇ ಪ್ರಶ್ನೆ, ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಎಂದರೇನು? ಇದಕ್ಕೆ ಸರಿಯಾದಂಥ ಉತ್ತರ, ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ಪುರಾತತ್ವ ಅಥವಾ ಪ್ರಾಕ್ತನ ಆಧಾರಗಳೆಂದು ಕರೆಯುತ್ತೇವೆ. ಅಂದರೆ ಪ್ರಾಚೀನ ಮಾನವ ಬದುಕ್ತಿದ್ದಂಥ ಸಂದರ್ಭದಲ್ಲಿ ಅವನ ಒಂದು ಜೀವನ ಮತ್ತು ಅವನ ಚಟುವಟಿಕೆಗಳೇನಿತ್ತು, ಅದಕ್ಕೆ ಸಂಬಂಧಪಟ್ಟಂಥ ಅವಶೇಷಗಳೇನು ಉಳಿದಿದೆ, ಪಳೆಯುಳಿಕೆಗಳು, ಅವುಗಳನ್ನು ನಾವು ಆಧಾರಗಳನ್ನ ಪ್ರಾಕ್ತನ ಆಧಾರಗಳು ಅಥವಾ ಪುರಾತತ್ವ ಆಧಾರಗಳು ಅಂತ ಕರಿತೇವೆ. ಹಾಗೆ 19ನೇ ಪ್ರಶ್ನೆ, ಸಾಹಿತ್ಯಾಧಾರದ ಎರಡು ಪ್ರಮುಖ ಪ್ರಕಾರಗಳನ್ನು ತಿಳಿಸಿ ಅಂತಿದೆ. ತುಂಬ ಸುಲಭವಾದ ಪ್ರಶ್ನೆ. ಸರಿಯಾದಂಥ ಉತ್ತರ, ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಥವಾ ಬರವಣಿಗೆಗಳು ಅಂತ ಕೂಡ ಹೇಳ್ಬೋದು. ಹಾಗೆ 20ನೇ ಪ್ರಶ್ನೆ, ಭಾರತದ ಮಹಾಕಾವ್ಯಗಳನ್ನು ಹೆಸರಿಸಿ. ತುಂಬ ಸುಲಭವಾದಂಥ ಪ್ರಶ್ನೆ. ಭಾರತದ ಎರಡು ಮಹಾಕಾವ್ಯಗಳು, ಒಂದು ರಾಮಾಯಣ ಮತ್ತೊಂದು ಮಹಾಭಾರತ. ಹಾಗೆ 21ನೇ ಪ್ರಶ್ನೆ, ಆರ್ಯಭಟನ ಕೃತಿಗಳನ್ನು ಹೆಸರಿಸಿ ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ, ಸೂರ್ಯ ಸಿದ್ಧಾಂತ ಹಾಗೆ ರೋಮಕ ಸಿದ್ಧಾಂತ, ಈ ಒಂದು ಗ್ರಂಥಗಳನ್ನು ಆರ್ಯಭಟ ಕೃತಿಯನ್ನು ರಚಿಸಿದ್ದಾನೆ. ಹಾಗೆ 22ನೇ ಪ್ರಶ್ನೆ, ಭಾರತಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ಚೀನಿ ಯಾತ್ರಿಕರನ್ನು ತಿಳಿಸಿ ಅಥವಾ ಹೆಸರಿಸಿ ಅಂತಿದೆ. ಇಬ್ಬರನ್ನು ಬರೀಬೇಕಾಗುತ್ತೆ. ಇಲ್ಲಿ ಮೂರು ಜನರ ಹೆಸರನ್ನು ಕೊಟ್ಟಿರ್ತೇನೆ, ಒಂದು ಫಾಯಿಯಾನ್, ಹಾಗೆ ಹುಯನ್ ಸಾಂಗ್ ಮತ್ತು ಇತ್ಸಿಂಗ್. ಇವರುಗಳು ಭಾರತಕ್ಕೆ ಭೇಟಿ ನೀಡಿದಂಥ ಮೂವರು ಯಾತ್ರಿಕರಾಗಿದ್ದಾರೆ. ಹಾಗೆ 23ನೇ ಪ್ರಶ್ನೆ, ವಿಜಯನಗರಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ವಿದೇಶಿಯರನ್ನು ಹೆಸರಿಸಿ ಅಂತಿದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಅಬ್ದುಲ್ ರಜಾಕ್, ನಿಕೋಲೋ ಕಾಂಟಿ ಹಾಗೆ ಬಾರ್ಬೋಜಾ, ಇವರುಗಳು ಭೇಟಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಯಾವುದಾದ್ರು ಎರಡು ಹೆಸರು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ, ಅವುಗಳನ್ನ ತಿಳ್ಕೊಳ್ಳಿ, ಬರ್ಕೊಳ್ಳಿ, ಅವುಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಇಷ್ಟು ಕೂಡ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 1ರಲ್ಲಿ ಬರುವಂಥ ಪ್ರಮುಖವಾದಂಥ ಒಂದು ಪ್ರಶ್ನೋತ್ತರಗಳು. ಇವುಗಳಲ್ಲಿ ಬಹಳ ಮುಖ್ಯವಾದ ಕೆಲವು ಪ್ರಶ್ನೆಗಳು ನಿಮಗೆ ಒಂದು ಅಂಕ ಎರಡು ಅಂಕಗಳಿಗೆ ಕೇಳಲ್ಪಡ್ತವೆ. ಹಾಗಾಗಿ ಅವುಗಳನ್ನ ಬರೆದುಕೊಂಡು ಅವುಗಳನ್ನ ಮತ್ತೆ ನೀವು ಅಭ್ಯಾಸವನ್ನು ಮಾಡಿ ಅದರಿಂದ ನಿಮಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ 2, ಶಿಲಾಯುಗ ಮತ್ತು ಲೋಹಗಳ ಯುಗ, ಅದನ್ನು ಇತಿಹಾಸ ಪೂರ್ವಕಾಲ ಅಂತ ನಾವು ಕರಿತೇವೆ, ಆ ಒಂದು ಅಧ್ಯಾಯದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಆ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳಿದೆ ಎಲ್ಲವನ್ನು ಕೂಡ ಒಂದೇ ಒಂದು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.